ಪ್ರವಾಹಕ್ಕೆ ಇದೀಗ ಜನ ನಲುಕಿ ಹೋಗಿದ್ದಾರೆ ಅಷ್ಟೇ ಅಲ್ಲದೆ ಐವತ್ಮೂರು ಮಂದಿ ಜೀವಾಂತ್ಯ ಕಂಡಿದ್ದಾರೆ ಇದರಲ್ಲಿ ಅನೇಕರು ಸೈನಿಕರು ಇದ್ದಾರೆ ಎಂದು ಹೇಳಲಾಗುತ್ತಿದೆ ಇನ್ನು ಈ ಸೈನಿಕರ ಮೃತದೇಹವನ್ನು ಇಂದು ಪತ್ತೆ ಮಾಡಲಾಗಿದೆ ಸಿಕ್ಕಿಂ ಹಠಾತ್ ಪ್ರವಾಹದಲ್ಲಿ ಏಳು ಸೈನಿಕರು ಸೇರಿದಂತೆ ಕನಿಷ್ಠ ಐವತ್ತ ಮೂರು ಮಂದಿ ಸಾವನ್ನಪ್ಪಿದ್ದಾರೆ ಕಳೆದ ಮೂರು ದಿನಗಳಲ್ಲಿ ನೆರೆಯ ಪಶ್ಚಿಮ ಬಂಗಾಳದ ತಿಸ್ತಾ ನದಿ ಪಾತ್ರದಲ್ಲಿ ಇಪ್ಪತ್ತೇಳು ಮೃತದೇಹಗಳು ಪತ್ತೆಯಾಗಿವೆ ಈ ಪೈಕಿ ಏಳು ಮೃತದೇಹಗಳನ್ನು ಗುರುತಿಸಲಾಗಿದೆ ನೂರ ನಲವತ್ತಕ್ಕೂ ಹೆಚ್ಚು ಜನರು ಇನ್ನೂ ಕಾಣೆಯಾಗಿದ್ದಾರೆ ಮತ್ತು ಸಾವಿರಾರು ಜನರು ಸ್ಥಳಾಂತರಗೊಂಡಿದ್ದಾರೆ ಸಾವಿರದ ನೂರ ಎಪ್ಪತ್ತ ಮೂರು ಮನೆಗಳಿಗೆ ತೀವ್ರ ಹಾನಿಯಾಗಿದೆ ಮತ್ತು ಎರಡು ಸಾವಿರದ ನಾಲ್ನೂರ ಹದಿಮೂರು ಜನರನ್ನು ರಕ್ಷಿಸಲಾಗಿದೆ ಎಂದು ಸಿಕ್ಕಿಂ ಸರ್ಕಾರದ ವರದಿ ಮಾಡಿದೆ ತಿಸ್ತಾವಿ ಜಲವಿದ್ಯುತ್ ಕೇಂದ್ರದ ಕೆಳಗಿರುವ ಎಲ್ಲಾ ಸೇತುವೆಗಳು ಮುಳುಗಿವೆ ಅಥವಾ ಕೊಚ್ಚಿ ಹೋಗಿವೆ ಉತ್ತರ ಸಿಕ್ಕಿಂಗೆ ಸಂಪರ್ಕ ಕಡಿತಗೊಳಿಸಲಾಗಿದೆ ಸಿಕ್ಕಿಂ ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಾಂಗ್ ಅವರು ನಿನ್ನೆ ರಕ್ಷಣಾ ಪರಿಹಾರ ಮತ್ತು ಮರುಸ್ಥಾಪನೆ ಕಾರ್ಯತಂತ್ರಗಳನ್ನು ರೂಪಿಸಲು ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆ ವಹಿಸಿದ್ರು ಚುಂಗ್ಥಾಂಗ್ ಅವರಿಗೆ ರಸ್ತೆ ಸಂಪರ್ಕವನ್ನ ತೆರೆಯಲು ಆದ್ಯತೆ ನೀಡಲಾಗಿದ್ದು ನಾಗಾದಿಂದ ತುಂಗ್ವರೆಗಿನ ರಸ್ತೆಯನ್ನ ಆದಷ್ಟು ಬೇಗ ಭೂಮಿಯ ಲಭ್ಯತೆಗೆ ಒಳಪಟ್ಟು ನಿರ್ಮಿಸಲಾಗುವುದು ಮೃತರ ಕುಟುಂಬಗಳಿಗೆ ನಾಲ್ಕು ಲಕ್ಷ ಪರಿಹಾರ ಘೋಷಿಸಲಾಗಿದೆ ಸಿಕ್ಕಿಂ ಅಧಿಕಾರಿಗಳು ಚುಂಗ್ತಾಂಗ್ಗೆ ರಸ್ತೆ ಸಂಪರ್ಕವನ್ನು ಪುನಃ ತೆರೆಯಲು ಮತ್ತು ನಾಗಾದಿಂದ ಟೂಂಗ್ಗೆ ರಸ್ತೆಯನ್ನ ಭೂಮಿ ಲಭ್ಯತೆಗೆ ಒಳಪಟ್ಟು ನಿರ್ಮಿಸಲು ಆದ್ಯತೆ ನೀಡುತ್ತಿದ್ದಾರೆ ದಿನವಿಡೀ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮುಖ್ಯ ಕಾರ್ಯದರ್ಶಿಯವರನ್ನ ಭೇಟಿಯಾಗಿ ರಸ್ತೆ ಸಂಪರ್ಕ ಪರಿಹಾರ ಮತ್ತು ಪುನರ್ವಸತಿ ಮತ್ತು ರಕ್ಷಣಾ ಕಾರ್ಯಾಚರಣೆಗಳ ಸ್ಥಿತಿಯನ್ನ ನವೀಕರಿಸಿದ್ರು ಭಾರತ ಹವಾಮಾನ ಇಲಾಖೆ ಮುಂದಿನ ಐದು ದಿನಗಳಲ್ಲಿ ಮಂಗನ್ ಜಿಲ್ಲೆಯ ಬಹುತೇಕ ಸ್ಥಳಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಮುನ್ಸೂಚನೆ ನೀಡಿದೆ ಲಾಚಿನ್ ಮತ್ತು ಲಾಚಿನ್ ನಲ್ಲಿ ಸಾಮಾನ್ಯವಾಗಿ ಮೋಡದಿಂದ ಮೋಡ ಕವಿದ ವಾತಾವರಣವಿತ್ತು ಇದು ಮೂರು ಸಾವಿರಕ್ಕೂ ಹೆಚ್ಚು ಪ್ರಯಾಣಿಕ ವಿಮಾನಯಾನಕ್ಕೆ ಸವಾಲಾಗಿಸುತ್ತಿದೆ ಕೆಟ್ಟ ಹವಾಮಾನ ಕಡಿಮೆ ಮೂಡದ ಹೋದಿಕೆ ಮತ್ತು ಲಾಚಿನ್ ಮತ್ತು ಲಾಚುಂಗ್ ಕಣಿವೆಗಳಲ್ಲಿ ಕಡಿಮೆ ಗೋಚರತೆಯಿಂದಾಗಿ ಕಳೆದ ಎರಡು ದಿನಗಳಿಂದ ಹೆಲಿಕಾಪ್ಟರ್ಗಳೊಂದಿಗೆ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಗಳನ್ನು ಕೈಗೊಳ್ಳಲು ಹಲವು ಪ್ರಯತ್ನಗಳು ವಿಫಲವಾಗಿವೆ ಎಂದು ಭಾರತೀಯ ವಾಯುಪಡೆ ವರದಿ ಮಾಡಿವೆ ಹವಾಮಾನವು ಅನುಮತಿಸಿದ್ರೆ ವೈಮಾನಿಕ ರಕ್ಷಣಾ ಕಾರ್ಯಾಚರಣೆಗಳು ಇಂದು ಮುಂಜಾನೆ ಪುನರಾರಂಭಗೊಳ್ಳುವ ನಿರೀಕ್ಷೆ ಇತ್ತು ಪ್ರವಾಹದ ಮೇಘಸ್ಫೋಟವು ಈಶಾನ್ಯ ರಾಜ್ಯವನ್ನು ಧ್ವಂಸಗೊಳಿಸಿದೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನರ ಮೇಲೆ ಪರಿಣಾಮವನ್ನು ಬೀರಿದೆ ಸುಮಾರು ಒಂದು ಸಾವಿರದ ಇನ್ನೂರು ಮನೆಗಳಿಗೆ ಹಾನಿಯಾಗಿದೆ ಮತ್ತು ಹದಿಮೂರು ಸೇತುವೆಗಳನ್ನು ನಾಶಪಡಿಸಿದೆ ರಕ್ಷಣಾ ಕಾರ್ಯಕರ್ತರು ಇಲ್ಲಿಯವರೆಗೆ ಎರಡು ಸಾವಿರದ ನಾಲ್ನೂರ ಹದಿಮೂರು ಜನರನ್ನ ಉಳಿಸಿದ್ದಾರೆ ಆದರೆ ಆರು ಸಾವಿರದ ಎಂಟುನೂರ ಎಪ್ಪತ್ತೈದು ಜನರು ಸ್ಥಳಾಂತರಗೊಂಡಿದ್ದಾರೆ ಮತ್ತು ರಾಜ್ಯಾದ್ಯಂತ ಇಪ್ಪತ್ತೆರಡು ಪರಿಹಾರ ಶಿಬಿರಗಳಲ್ಲಿ ಆಶ್ರಯವನ್ನ ಪಡೆದಿದ್ದಾರೆ ಇದು ದೇಶದ ರ ಭಾಗಗಳಿಂದ ಹೆಚ್ಚಾಗಿ ಸಂಪರ್ಕ ಕಡಿತಗೊಂಡಿದೆ ಗ್ಲೇಷಿಯರ್ ಸರೋವರವು ಒಡೆದು ಹಠಾತ್ ಪ್ರವಾಹ ಉಂಟುಮಾಡಿತ್ತು ಮತ್ತು ಚುಂಗ್ ಅಣೆಕಟ್ಟಿನಿಂದ ನೀರನ್ನ ಬಿಡುಗಡೆ ಮಾಡಿತ್ತು ಬುಧವಾರ ಬೆಳಗ್ಗೆ ತೀಸ್ತಾ ನದಿಯ ನೀರಿನ ಮಟ್ಟವನ್ನು ತೀವ್ರವಾಗಿ ಹೆಚ್ಚಿಸಿದೆ